ರೈಟ್. ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ನಾನು ಗೌತಮ ಬುದ್ಧನ ಬಗ್ಗೆ ನಾನು ಮಾತನಾಡಿದ್ದೆ, ಅವನ ಮೂಲ ಜೀವನದ ಬಗ್ಗೆ ನಾನು ಮಾತನಾಡಿದ್ದೆ. ಇವತ್ತು ನಾನು ಅದನ್ನು ಮುಂದುವರಿಸ್ತೇನೆ. ಗೌತಮ ಬುದ್ಧನ ಬೋಧನೆಗಳು ಮತ್ತು ಬೌದ್ಧ ಧರ್ಮ ಅನ್ನುವುದು ಹೇಗೆ ಬೆಳೆಯಿತು ಮತ್ತು ಇತರೆ ವಿಚಾರಗಳನ್ನು ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ. ಓಕೆ, ಅವನ ಮೂಲ ಜೀವನದ ಬಗ್ಗೆ ನಾನು ಮಾತನಾಡಲ್ಲ, ಆದರೆ ಮತ್ತೊಮ್ಮೆ ಬೌದ್ಧ ಧರ್ಮದ ತತ್ವಗಳ ಬಗ್ಗೆ ಹೇಳಿಬಿಟ್ಟು ಮುಂದೆ ಹೋಗೋಣ. ಬೌದ್ಧ ಧರ್ಮದ ತತ್ವಗಳಲ್ಲಿ ಮೊದಲನೆಯದು ನಾಲ್ಕು ಆರ್ಯ ಸತ್ಯಗಳು ಅಂತ, ನೊಬೆಲ್ ಟ್ರೂತ್ಸ್, ಹೈ ಅಥವಾ ಶ್ರೇಷ್ಠ ಉನ್ನತವಾದಂತಹ ಸತ್ಯಗಳು ಅಂತ ಏನ್ ಹೇಳ್ತಾರೆ ಅದನ್ನು ಆರ್ಯ ಸತ್ಯಗಳು ಅಂತ ಹೇಳ್ತಾರೆ. ಪ್ರಪಂಚ ದುಃಖದಿಂದ ಕೂಡಿದೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ, ಆಸೆಯ ಮೇಲೆ ಹಿಡಿತ ಹೊಂದುವುದರಿಂದ ಅಂದ್ರೆ ತ್ರಿಷಣಗಳ ಮೇಲೆ ಹಿಡಿತ ಹೊಂದುವುದರಿಂದ ದುಃಖ ನಿವಾರಣೆ ಸಾಧ್ಯ ಮತ್ತು ದುಃಖ ನಿವಾರಿಸಲು ಅಷ್ಟಾಂಗ ಮಾರ್ಗ, ಇವು ನಾಲ್ಕು ಆರ್ಯ ಸತ್ಯಗಳು. ಅನಂತರ ಅಷ್ಟಾಂಗ ಮಾರ್ಗ, ಒಂದು ನಿಮಿಷ ಬಾಗ್ಲಾಕೊಂಡೋಗ, ಅಷ್ಟಾಂಗ ಮಾರ್ಗ ಎಂಟು ಮಾರ್ಗಗಳನ್ನು ಬುದ್ಧ ಹೇಳಿಕೊಟ್ರು. ಒಳ್ಳೆಯ ನಂಬಿಕೆ, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ವಿಚಾರ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಇವನ್ನು ನಾವು ಅಷ್ಟಾಂಗ ಮಾರ್ಗ ಅಂತ ಹೇಳ್ತೀವಿ, ಮಧ್ಯಮ ಮಾರ್ಗ ಅಂತ ಹೇಳ್ತೀವಿ, ಅಥವಾ ಮಿಡ್ಲ್ ಪಾತ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಅಂದರೆ ಅರ್ಥ ಇಷ್ಟೇ, ಅಷ್ಟಾಂಗ ಮಾರ್ಗವನ್ನು ಮಧ್ಯಮ ಮಾರ್ಗ ಅಂತ ಏನು ಕರಿತೀವಿ ಅಂದರೆ ಅತಿಯಾದಂತಹ ವೈಭೋಗವೂ ಸಲ್ಲದು ಮತ್ತು ಅತಿಯಾದಂತಹ ವೈರಾಗ್ಯವೂ ಬೇಡ, ಅತಿಯಾದಂತಹ ತಪಸ್ಸು ಬೇಡ, ಅತಿಯಾದಂತಹ ದೇಹ ದಂಡನೆಯೂ ಬೇಡ, ಅಥವಾ ಅತಿಯಾದಂತಹ ಸಂಸ್ಕಾರಗಳು ಬೇಡ, ಅಥವಾ ಆ ಕಡೆ ಅತಿಯಾದಂತಹ ವೈಭೋಗವೂ ಬೇಡ. ಎರಡರ ಮಧ್ಯದ ಒಂದು ಜೀವನವನ್ನು ನಾವು ಮಾಡಬೇಕು, ಯಾವುದನ್ನು ಅತಿಯಾಗಿ ಮಾಡಬಾರದು ನಾವು ಅನ್ನುವುದು ಅವರ ಒಂದು ಮಾತುಗಳು. ಅದನ್ನೇ ಸುವರ್ಣ ಮಧ್ಯಮ ಸೂತ್ರ ಅಂತಲೂ ಸಹ ಕರೀತಾರೆ. ಇದಲ್ಲದೆ ಅವರು ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ, ಅವುಗಳ ಬಗ್ಗೆ ನಾನು ಹಿಂದಿನ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೀನಿ. ಅದು ಅಹಿಂಸೆ ಇರ್ಬೋದು, ಸತ್ಯ ಇರ್ಬೋದು, ಕಳ್ಳತನ ಮಾಡದೇ ಇರೋದಿರ್ಬೋದು, ಬ್ರಹ್ಮಚರ್ಯವನ್ನು ಆಚರಣೆ ಮಾಡೋದಿರ್ಬೋದು, ವೇದಗಳಲ್ಲಿ ನಂಬಿಕೆ ಇಲ್ಲದಿರ್ಬೋದು, ಏಕೆಂದ್ರೆ ವೇದಗಳೇ ಅಂತಿಮ ಅಂತ ಹೇಳಿಬಿಟ್ಟು ವೈದಿಕ ಸಮಾಜ ಏನು ಹೇಳ್ತಾ ಇತ್ತು ಅದನ್ನು ಬುದ್ಧ ವಿರೋಧ ಮಾಡಿರು. ಓಕೆ, ಕರ್ಮ ಮತ್ತು ಪುನರ್ಜನ್ಮದಲ್ಲಿ ಅವರು ನಂಬಿಕೆಯನ್ನು ಹೊಂದಿದ್ರು. ಓಕೆ, ದೇವರ ಇರುವಿಕೆಯಲ್ಲಿ ಅವರು ನಂಬಿಕೆಯನ್ನು ಹೊಂದಿರಲಿಲ್ಲ. ಓಕೆ, ಆಮೇಲೆ ಜಾತಿ ಪದ್ಧತಿಯನ್ನು ವಿರೋಧ ಮಾಡಿರು, ಎಲ್ಲರಿಗೂ ಸಮಾನತೆಯನ್ನು ಬೋಧಿಸಿದಂತಹ ಒಬ್ಬ ವ್ಯಕ್ತಿ, ನೈತಿಕ ಮತ್ತು ಪರಿಶುದ್ಧ ಜೀವನಕ್ಕೆ ಆದ್ಯತೆಯನ್ನು ಕೊಟ್ಟರು. ನೋಡಿ, ಬುದ್ಧ ಯಾವುದೋ ದೊಡ್ಡ ವಿಚಾರಗಳನ್ನು ನಮ್ಮ ಮುಂದೆ ಹೇಳಲಿಲ್ಲ, ಪರಿಶುದ್ಧವಾದ ಜೀವನವನ್ನು ಮಾಡಿ, ಅಹಿಂಸೆಯನ್ನು ಆಚರಣೆ ಮಾಡಿ, ಸರ್ವರಿಗೂ ಸಮಾನತೆಯನ್ನು ಬೋಧಿಸಿ, ಈ ವಿಚಾರಗಳನ್ನು ಅವರು ಹೇಳಿರೆ ಹೊರತು ಬೇಕಿಲ್ಲದ ವಿಚಾರಗಳನ್ನು ಅವರು ಎಲ್ಲೂ ಸಹ ಹೇಳಲಿಲ್ಲ. ಬ್ರಾಹ್ಮಣರ ಸಾರ್ವಭೌಮತ್ವವನ್ನು ಅವರು ಖಂಡಿಸಿದರು. ಏನು, ವೈದಿಕ ಧರ್ಮದಲ್ಲಿ ಬ್ರಾಹ್ಮಣರು ಹೇಳಿದ ರೀತಿಯಲ್ಲಿಯೇ ಯಜ್ಞ ಯಾಗ ಪೂಜೆ ಪುರಸ್ಕಾರ ಆಚಾರ ವಿಚಾರಗಳು ನಡೆಯಬೇಕಿತ್ತು, ಅದನ್ನು ಬುದ್ಧ ವಿರೋಧ ಮಾಡಿರು, ಬೇಕಿಲ್ಲ ಅವೆಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ಅವರ ಮೂಲಕವೇ ಯಜ್ಞ ಯಾಗಗಳನ್ನು ಮಾಡಬೇಕು ಅಂತ ಏನು ಹೇಳ್ತಾ ಇದ್ರು ಅದನ್ನೆಲ್ಲ ಇವರು ವಿರೋಧ ಮಾಡಿರು. ಅವರ ಸಾರ್ವಭೌಮತ್ವವನ್ನು, ಅವರ ಏನದು ಮೇಲ್ಪಂಕ್ತಿಯನ್ನು ಬುದ್ಧ ವಿರೋಧ ಮಾಡಿರು. ಯಜ್ಞ ಯಾಗಾದಿಗಳನ್ನು ತಿರಸ್ಕಾರ ಮಾಡಿರು, ಯಜ್ಞ ಯಾಗಾದಿಗಳು ಬೇಕಿಲ್ಲ, ಮೋಕ್ಷ ಸಾಧನೆಗೆ ಆ ಹೇಳಿರುವ ವಿಚಾರಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಅಷ್ಟಾಂಗ ಮಾರ್ಗವನ್ನು ಬಳಸಿ ಜೀವನವನ್ನು ಮಾಡಿದರೆ ಸಾಕೆ ಹೊರತು ಯಜ್ಞಯಾಗ ಮಾಡೋದ್ರಿಂದ ಅಲ್ಲ. ಯಜ್ಞಯಾಗ ಮಾಡೋದ್ರಿಂದ, ಪ್ರಾಣಿಗಳನ್ನು ಬಲಿ ಕೊಡೋದ್ರಿಂದ ಯಾವುದೇ ರೀತಿಯ ಒಂದು ಉನ್ನತಿ ಎನ್ನುವುದು ನಮಗಾಗೋದಿಲ್ಲ. ಹಾಗಾಗಿ ಸದಾಚಾರದ ಜೀವನವನ್ನು ಮಾಡುವುದರಿಂದ ಮೋಕ್ಷ ಸಾಧ್ಯ ಎನ್ನುವುದನ್ನು ಅವರು ಹೇಳ್ತಾ ಹೋದರು. ಓಕೆ, ಸೊ ಅದು ಅವರ ತತ್ವಗಳು, ಅವುಗಳನ್ನು ಮತ್ತೆ ನಿಮಗೆ ನೆನಪಿಸುವಂತಹ ಒಂದು ಕೆಲಸವನ್ನು ನಾನು ಮಾಡಿದೆ ಅಷ್ಟೇ. ಬುದ್ಧನ ಜೀವಿತ ಕಾಲದಲ್ಲಿಯೇ ಸಾವಿರಾರು ಜನ ಅವನ ಅನುಯಾಯಿಗಳಾಗಿದ್ರು, ಬುದ್ಧನ ಅನುಯಾಯಿಗಳಾಗಿದ್ರು. ಬುದ್ಧನ ಅನುಯಾಯಿಗಳಲ್ಲಿ ಎರಡು ವಿಧ, ಒಂದು ಸನ್ಯಾಸಿಗಳು ಅಥವಾ ಭಿಕ್ಷುಗಳು. ಭಿಕ್ಷುಗಳು ಅಂದ್ರೆ ಅಲ್ಲಿ ಇಬ್ಬರು ಬರ್ತಾರೆ, ಭಿಕ್ಷುಗಳು ಮತ್ತು ಭಿಕ್ಷುಣಿಯರು, ಪುರುಷ ಮತ್ತು ಸ್ತ್ರೀ. ಸೊ ಭಿಕ್ಷುಗಳು ಮತ್ತು ಭಿಕ್ಷುಣಿಯರು, ಭಿಕ್ಕುಗಳು ಮತ್ತು ಭಿಕ್ಷುಣಿಯರು ಅಂದ್ರೆ ಯಾರು? ಸಾಂಸಾರಿಕ ಜೀವನವನ್ನು ತೊರೆದು, ಸಾಂಸಾರಿಕ ಬಂಧನವನ್ನು ತೊರೆದು ಸನ್ಯಾಸಿಗಳಾಗಿ, ಬುದ್ಧನ ಅನುಯಾಯಿಗಳಾಗಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಬೌದ್ಧ ಧರ್ಮಕ್ಕೆ ಅರ್ಪಿಸಿಕೊಂಡವರು. ಅವರನ್ನು ನಾವು
ಈ ಬಿಕ್ಕುಗಳು ಅಥವಾ ಭಿಕ್ಷುಣಿಯರು ಅಂತ ಹೇಳ್ತೀವಿ. ಮೊದಲು ಬರೀ ಬಿಕ್ಕುಗಳಿಗೆ ಮಾತ್ರ ಅವಕಾಶವಿತ್ತು, ಅನಂತರ ಭಿಕ್ಷುಣಿಯರಿಗೂ ಅಂದ್ರೆ ಮಹಿಳಾ ಸನ್ಯಾಸಿಗಳಿಗೂ ಬೌದ್ಧ ಧರ್ಮದಲ್ಲಿ ಅವಕಾಶವನ್ನು ನೀಡಲಾಯಿತು. ಇನ್ನು ಎರಡನೆಯ ರೀತಿಯ ಉಪಾಸಕರು ಅಥವಾ ಅನುಯಾಯಿಗಳು ಅಂದ್ರೆ ಸಾಮಾನ್ಯ ಅನುಯಾಯಿಗಳು, ಅಂದ್ರೆ ಸಾಂಸಾರಿಕ ಜೀವನದಲ್ಲಿದ್ದು ಎಲ್ಲರ ರೀತಿ ಯಾವುದೋ ಒಂದು ಕರ್ತವ್ಯವನ್ನು ಮಾಡಿಕೊಂಡು, ಯಾವುದೋ ಒಂದು ಏನದು ಕೃಷಿಯನ್ನು ಮಾಡಿಕೊಂಡು ವ್ಯಾಪಾರವನ್ನು ಮಾಡಿಕೊಂಡು ಇದ್ದಂತಹ ಜನ, ಆದರೆ ಬುದ್ಧನ ವಿಚಾರಗಳನ್ನು ಆಚರಣೆ ಮಾಡ್ತಿದ್ದವರು, ಅವರನ್ನು ಸಾಮಾನ್ಯ ಅನುಯಾಯಿಗಳು ಅಥವಾ ಉಪಾಸಕರು ಅಂತ ಕರಿತೇವೆ. ಸೊ ಒಂದು ಬಿಕ್ಕುಗಳು, ಬಿಕ್ಕುಗಳು ಅಂದ್ರೆ ಬಿಕ್ಕುಗಳು ಮತ್ತು ಭಿಕ್ಷುಣಿಯರು. ಎರಡನೇದು ಸಾಮಾನ್ಯ ಉಪಾಸಕರು ಅಥವಾ ಅನುಯಾಯಿಗಳು. ಸೊ ಹೀಗೆ ಎರಡಾಗುತ್ತೆ, ರೈಟ್. ಸೊ ಈ ಮೊದಲನೆಯದಿತ್ತಲ್ವಾ, ಎರಡನೇ ಉಪಾಸಕರು ಅವ್ರ ಮನೆಯಲ್ಲಿ ಅವ್ರು ಇರ್ತಾರೆ, ಬುದ್ಧನ ಪ್ರವಚನಗಳನ್ನು ಕೇಳ್ತಾರೆ, ಬುದ್ಧನ ಮಾತನ್ನು ಕೇಳ್ತಾರೆ, ಬುದ್ಧ ಹೇಳಿದ ರೀತಿ ನಡ್ಕೊಳ್ತಾರೆ, ಆಯ್ತು. ಆದ್ರೆ ಈ ಬಿಕ್ಕುಗಳು ಭಿಕ್ಷುಣಿಯರಿದಾರಲ್ಲ, ಅವರು ಸಂಸಾರವನ್ನು ತೊರೆದವರು, ಸಾಂಸಾರಿಕ ಬಂಧನಗಳಿಂದ ಹೊರಬಂದವರು, ಅವರೆಲ್ಲೂ ಮನೆಯಲ್ಲಿ ಇರ್ತಿರ್ಲಿಲ್ಲ. ಅವರಿಗೆ ಬುದ್ಧ ಬೌದ್ಧ ಸಂಘಗಳನ್ನು ಸ್ಥಾಪನೆ ಮಾಡಿದ್ದ. ಸಂಘಗಳು ಅಂದ್ರೆ ಅವರೆಲ್ಲರೂ ಇರುವಂತಹ ಒಂದು ಜಾಗ, ಸಂಘಟನೆ ಅಷ್ಟೇ. ಅವನ್ನು ನಾವು ಬೌದ್ಧ ಸಂಘಗಳು ಅಂತ ಕರಿತೀವಿ. ಅಂದ್ರೆ ಬೌದ್ಧ ಭಿಕ್ಷುಗಳು ಮತ್ತು ಭಿಕ್ಷುಣಿಯರು ಇದ್ದಂತಹ ಒಂದು ಗುಂಪನ್ನೇ ಬೌದ್ಧ ಸಂಘ ಅಂತ ನಾವು ಕರಿತೇವೆ. ಏನ್ಕೆ ಇವರು ಬೌದ್ಧ ಭಿಕ್ಷುಗಳೇನ್ಕೆ ಬುದ್ಧನ ವಿಚಾರಗಳನ್ನು ಜನರಿಗೆ ತಲುಪಿಸುವ ಸಲುವಾಗಿ, ಜನರಿಗೆ ಹಂಚುವ ಸಲುವಾಗಿ, ಹಳ್ಳಿ ಹಳ್ಳಿಗೆ ಸಂಚರಿಸಿ ಬುದ್ಧನ ವಿಚಾರಗಳನ್ನು ತಿಳಿಸುವ ಸಲುವಾಗಿ ಸನ್ಯಾಸಿಗಳಾಗಿ ಮಾರ್ಪಟ್ಟಿದ್ದವರನ್ನೇ ನಾವು ಭಿಕ್ಷುಗಳು ಅಂತ ನಾವೇನು ಹೇಳ್ತೀವಿ. ಸೊ ದೇಶ ವಿದೇಶಗಳಲ್ಲಿ ಬೌದ್ಧ ಧರ್ಮವನ್ನು, ಬುದ್ಧನ ವಿಚಾರಗಳನ್ನು ಪ್ರಚಾರ ಮಾಡುವ ಸಲುವಾಗಿ ಏನು ಅವರಿದ್ರು ಅವರಿಗಾಗಿ ಸ್ಥಾಪಿಸಿದ ಸಂಘಗಳನ್ನೇ ಬೌದ್ಧ ಸಂಘಗಳು ಅಂತ ನಾವು ಕರಿತೇವೆ. ಓಕೆ, ನಾನು ಆಗ್ಲೇ ಹೇಳಿದಂತೆ ಮೊದಲು ಮಹಿಳೆಯರಿಗೆ ಅವಕಾಶ ಇರಲಿಲ್ಲ ಬೌದ್ಧ ಸಂಘಗಳಲ್ಲಿ. ಆದರೆ ಅನಂತರ ಬುದ್ಧನ ಒಬ್ಬ ಪಟ್ಟ ಶಿಷ್ಯ, ತುಂಬಾ ಪ್ರಮುಖವಾದಂತಹ ಒಬ್ಬ ಶಿಷ್ಯ ಆನಂದ ಮತ್ತು ಪ್ರಜಾಪತಿ ಗೌತಮಿ, ಯಾರು ಗೊತ್ತಲ್ಲ, ಆಕೆಯ ಚಿಕ್ಕಮ್ಮ, ಸಾರಿ ಬುದ್ಧನ ಚಿಕ್ಕಮ್ಮ. ಸೊ ಅವರ ಒಂದು ಕೋರಿಕೆಯಂತೆ ಮಹಿಳೆಯರಿಗೂ ಸಹ ಬೌದ್ಧ ಸಂಘಗಳಲ್ಲಿ ಅವಕಾಶವನ್ನು ನೀಡಲಾಯಿತು, ಭಿಕ್ಷುಣಿಯಾಗೋಕೆ ಅವರಿಗೆ ಅವಕಾಶವನ್ನು ನೀಡಲಾಯಿತು. ಸೊ ಹೀಗೆ ಬೌದ್ಧ ಸಂಘಗಳನ್ನು ಸ್ಥಾಪನೆ ಮಾಡಲಾಯಿತು. ಬೌದ್ಧ ಸಂಘಗಳು ಅಂದ್ರೆ ಭಿಕ್ಷುಗಳು ಮತ್ತು ಭಿಕ್ಷುಣಿಯರ ಒಂದು ಸಂಘಗಳು ಅಂತ. ಓಕೆ, ಸೊ ಈ ಒಂದು ಬೌದ್ಧ ಸಂಘದ ಸದಸ್ಯರಾಗೋಕೆ ಹಲವಾರು ರೀತಿಯ ಅರ್ಹತೆಗಳಿದ್ದವು. ಎಲ್ಲರೂ ಸಹ ಸಂಘದ ಸದಸ್ಯರಾಗೋಕೆ ಅವಕಾಶ ಇರಲಿಲ್ಲ. ಏನೇನು ಅರ್ಹತೆಗಳಿದ್ದು ಅಂದ್ರೆ ಕನಿಷ್ಠ 15 ವರ್ಷ ವಯಸ್ಸಾಗಿರ್ಬೇಕಿತ್ತು. ಅಟ್ ಲೀಸ್ಟ್ ದೇ ಶುಡ್ ಹ್ಯಾವ್ ಅಟೆಂಡ್ 15 ಇಯರ್ಸ್ ಆಫ್ ಏಜ್. ಆಮೇಲೆ ಯಾವುದೇ ರೀತಿಯ ರೋಗ ರುಜಿನಗಳಿಂದ ಬಳಲ್ತಾ ಇರಬಾರ್ದು, ಯಾವುದೇ ರೋಗದಿಂದ ಅವರು ಪೀಡಿತರಾಗಿರಬಾರ್ದಿತ್ತು, ಕಾಯಿಲೆ ಯಾವುದೂ ಇರಬಾರ್ದಿತ್ತು, ಮತ್ತು ಅಂಟು ಜಾಡ್ಯಗಳಿಂದ ಬಳಲುತ್ತಿರಬಾರ್ದಿತ್ತು. ಅಂಟು ಜಾಡ್ಯ ಈಗ ಬಂದಿದೆಯಲ್ಲ ಕೊರೋನಾ, ಒಂದು ಅಂಟು ಜಾಡ್ಯ. ಅದೇ ರೀತಿ ಕಾಲರ ಇರಬಹುದು, ಪ್ಲೇಗ್ ಇರಬಹುದು, ಅವೆಲ್ಲ ಅಂಟು ಜಾಡ್ಯಗಳೇ. ಆ ರೀತಿಯ ಯಾವುದೇ ಅಂಟು ಜಾಡ್ಯಗಳಿಂದ ಬಳಲುತ್ತಾ ಇರಬಾರ್ದು, ಯಾಕೆಂದ್ರೆ ಅವನು ಬಂದ್ಬಿಟ್ರೆ ಇನ್ನು ಉಳಿದವ್ರಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಹಾಗಾಗಿ ಅವ್ರಿಗೆ ಅವಕಾಶ ಇರಲಿಲ್ಲ. ಆಮೇಲೆ ಸನ್ಯಾಸಿಯಾಗಿ ಬೌದ್ಧ ಸಂಘವನ್ನು ಸೇರೋಕೆ ತಂದೆ ತಾಯಿ ಅಥವಾ ಹಿರಿಯರ ಅನುಮತಿಯನ್ನು ಪಡೆದುಕೊಳ್ಬೇಕಿತ್ತು. ದಟ್ ಈಸ್ ದ ಫಸ್ಟ್ ಒನ್, ಇನ್ನೊಂದು ಅರ್ಹತೆ. ಆಮೇಲೆ ಅಪರಾಧಿಗಳು, ಕಳ್ಳರು, ಸುಳ್ಳರು, ಮೋಸಗಾರರು, ಅವ್ರಿಗೆ ಅವಕಾಶ ಇರಲಿಲ್ಲ. ಸಾಲ ಮಾಡಿ ಸಾಲ ತೀರಿಸಕ್ಕಾಗದೆ ಬುದ್ಧ ಸಂಘ ಸೇರ್ಕೊಂಡ್ಬಿಡ್ತೀನಿ ಅಂದ್ರೆ ಆಗೋದಿಲ್ಲ, ಹಾಗಾಗಿ ಸಾಲಗಾರರಿಗೆ ಅವಕಾಶ ಇರಲಿಲ್ಲ. ಓಕೆ, ಈ ರೀತಿಯ ಒಂದು ಅರ್ಹತೆಗಳನ್ನು ಅವರು ಪಾಲನೆ ಮಾಡಬೇಕಿತ್ತು. ಬುದ್ಧನ ವಿಚಾರಗಳಲ್ಲಿ ಅವರು ನಂಬಿಕೆಯನ್ನು ಹೊಂದಿರಬೇಕಿತ್ತು. ಬೌದ್ಧ ಸಂಘವನ್ನು ಸೇರಬೇಕಾದ್ರೆ ತಲೆಯ ಕೂದಲನ್ನು ಬೊಳಸಬೇಕಿತ್ತು, ಹಳದಿ ವಸ್ತ್ರವನ್ನು ಧರಿಸಬೇಕಿತ್ತು. ಕೂದಲನ್ನು ತೆಗೆಯೋದು, ನಾನು ಈಗಾಗಲೇ ಹೇಳಿದ್ದೀನಿ ಅನಿಸುತ್ತೆ, ಕೂದಲನ್ನು ತೆಗೆಯೋದು ಅಥವಾ ಮೈಮೇಲಿರುವಂತಹ ಬಟ್ಟೆಯನ್ನು ತೆಗೆದು ನಿರ್ವಸ್ತ್ರರಾಗುವುದು ನಮ್ಮ ಅಹಂಕಾರವನ್ನು ತ್ಯಜಿಸುವುದರ ಸಂಕೇತ ಅಷ್ಟೆ. ಕೂದಲು ಏನಿಟ್ಕೊಂತೀವಿ, ನಾನು ಚೆನ್ನಾಗಿ ಕಾಣಬೇಕು, ನಾನು ಹೀರೋ ಥರ ಇರಬೇಕು, ಹೀರೋಯಿನ್ ಥರ ಇರಬೇಕು ಅಂತ ಕೂದಲು ಚೆನ್ನಾಗಿ ಟ್ರಿಮ್ ಮಾಡ್ಕೊಳ್ತೀವಿ, ಹೇರ್ ಕಟ್ ಮಾಡ್ಕೊಳ್ತೀವಿ. ಅಂದರೆ ನಮ್ಮ ಬಗೆಗೆ ಇರುವಂತಹ ಆ ಒಂದು ಸ್ವಾಭಿಮಾನ, ಏನೋ ಒಂದು ವಿಚಾರ. ಹಾಗಾಗಿ ಇಲ್ಲಿ ನಾವು ಬೌದ್ಧ ಸಂಘವನ್ನು ಸೇರ್ತಾ ಇದ್ದೀವಿ ಅಂದರೆ ಎಲ್ಲವನ್ನೂ ಪರಿತ್ಯಾಗ ಮಾಡ್ತಾ ಇದ್ದೇವೆ. ನನ್ನಲ್ಲಿರುವಂತಹ ಅಹಮ್ಮನ್ನು, ತನ್ನತನವನ್ನು ನಾನು ತೊರಿತಾ ಇದ್ದೀನಿ ಎನ್ನುವುದರ ಒಂದು ಸಂಕೇತ. ಹಾಗಾಗಿ ತಲೆ ಕೂದಲನ್ನು ಬೊಳಸಬೇಕಿತ್ತು,
ಹಳದಿ ವಸ್ತ್ರವನ್ನು ಧರಿಸಬೇಕಿತ್ತು ಮತ್ತು ಸಂಘಕ್ಕೆ ಸೇರುವ ಸಮಯದಲ್ಲಿ ಈ ಒಂದು ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಎನ್ನುವ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕಿತ್ತು ಪ್ರತಿಯೊಬ್ಬನು ಬುದ್ಧಂ ಶರಣಂ ಗಚ್ಚಾಮಿ ನಾನು ಬುದ್ಧನಲ್ಲಿ ಶರಣಾಗ್ತೇನೆ ಆ ಮಹಾಗುರುವಿನಲ್ಲಿ ನಾನು ಶರಣಾಗ್ತೇನೆ ಧರ್ಮಂ ಶರಣಂ ಗಚ್ಚಾಮಿ ನಾನು ಧರ್ಮದಲ್ಲಿ ಶರಣಾಗ್ತೇನೆ ಧರ್ಮ ಅಂದ್ರೆ ರೈಟಿಯಸ್ನೆಸ್ ಒಳ್ಳೆಯದು ಹಿಂದೂ ಧರ್ಮ ಬೌದ್ಧ ಧರ್ಮ ಅಲ್ಲ ಧರ್ಮ ಅಂದ್ರೆ ಧರ್ಮೋ ರಕ್ಷತಿ ರಕ್ಷತಃ ಅಂತೀವಲ್ವಾ ನಾವು ಒಳ್ಳೆಯದನ್ನು ಮಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿದೆಯಲ್ವಾ ಅದು ಧರ್ಮಂ ಶರಣಂ ಗಚ್ಚಾಮಿ ನಾನು ಆ ಧರ್ಮದಲ್ಲಿ ಶರಣನ್ನು ಬಯಸ್ತೇನೆ ಮತ್ತು ಸಂಘಂ ಶರಣಂ ಗಚ್ಚಾಮಿ ನಾನು ಸಂಘದಲ್ಲಿ ಶರಣನ್ನು ಬಯಸುತ್ತೇನೆ ಸಂಘ ಅಂದ್ರೆ ಅದು ಅಸೋಸಿಯೇಷನ್ ಆ ಬಿಕ್ಕು ಭಿಕ್ಷುಣಿಯರು ಇರುವಂತಹ ಒಂದು ಸ್ಥಳ ಸೊ ಅದರಲ್ಲಿ ನಾನು ಶರಣಾಗ್ತೇನೆ ಅನ್ನುವಂತಹ ಪ್ರತಿಜ್ಞೆ ಶಪಥವನ್ನು ಮಾಡಿ ಅವರು ಸೇರಬೇಕಿತ್ತು ಸೊ ಹೀಗೆ ಬೌದ್ಧ ಸಂಘದ ಸದಸ್ಯರಾಗಿ ಬುದ್ಧನ ಅನುಯಾಯಿಗಳಾಗಿ ಬೌದ್ಧ ಧರ್ಮದ ವಿಚಾರಗಳನ್ನು ಬುದ್ಧನ ವಿಚಾರಗಳನ್ನು ತಿಳಿಸುವಂತಹ ಹರಡುವಂತಹ ಜನಸಾಮಾನ್ಯರಿಗೆ ಹೇಳುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ರು ಸಾಕಷ್ಟು ಕಷ್ಟವಾದ ಜೀವನವನ್ನು ಅವ್ರು ಮಾಡಬೇಕಿತ್ತು ಒಳ್ಳೆಯ ಆಹಾರವನ್ನು ತಿನ್ನಬಾರ್ದಿತ್ತು ಮೃಷ್ಟಾನ್ನ ಭೋಜನ ತಿನ್ನುವಂತಿಲ್ಲ ತಲೆಗೆ ಎಣ್ಣೆ ಹಾಕುವಂತಿಲ್ಲ ಮಳೆ ಬರ್ತಾ ಇದೆ ಬಿಸಿಲು ಅಂತ ಛತ್ರಿ ಹಿಡಿಯುವಂತೆ ಇಲ್ಲ ಮೆತ್ತನೆಯ ಹಾಸಿಗೆಯನ್ನು ಬಳಸುವಂತಿಲ್ಲ ಕಾಲಿಗೆ ಪಾದರಕ್ಷೆಯನ್ನು ಹಾಕುವಂತಿಲ್ಲ ಅಂದ್ರೆ ಸನ್ಯಾಸಿಯಾದವನು ಬಿಕ್ಕುವಾದವನು ಭಿಕ್ಷುಣಿಯಾದವರು ಎಷ್ಟು ಕಷ್ಟದ ಜೀವನವನ್ನು ನಡೆಸಬೇಕಿತ್ತು ಎನ್ನುವುದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅವನು ನಿಜವಾದಂತಹ ಸನ್ಯಾಸಿ ಅವನು ನಿಜವಾದಂತಹ ಭಿಕ್ಷು ಅವನು ನಿಜವಾದಂತಹ ಭಿಕ್ಷುಣಿ ಸೊ ಹಾಗೆ ಅವರು ಸಂಘದ ಸದಸ್ಯರಾಗಿ ಬುದ್ಧನ ವಿಚಾರಗಳನ್ನು ಬೋಧಿಸುವ ಕೆಲಸವನ್ನು ಅವರು ಮಾಡ್ತಾ ಇದ್ರು ಓಕೆ ನೆಕ್ಸ್ಟ್ ವಿಲ್ ಬಿ ಪಾಸಿಂಗ್ ಆನ್ ಟು ದ ನೆಕ್ಸ್ಟ್ ಐಟಮ್ ಬೌದ್ಧ ಧರ್ಮ ಏನು ಬುದ್ಧನ ಜೀವಿತ ಕಾಲದಲ್ಲಿಯೇ ಜನಪ್ರಿಯವಾಯಿತು ಅದಕ್ಕೆ ಕಾರಣಗಳೇನು ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ ಅದರ ಜನಪ್ರಿಯತೆಗೆ ಹಲವಾರು ಕಾರಣಗಳು ಪ್ರಮುಖವಾಗಿ ಬುದ್ಧನ ವ್ಯಕ್ತಿತ್ವ ಏಕೆಂದ್ರೆ ಬುದ್ಧ ತನ್ನ ಜೀವಿತ ಕಾಲದಲ್ಲಿಯೇ ಬೌದ್ಧ ಧರ್ಮವನ್ನು ಹೆಚ್ಚು ತನ್ನ ವಿಚಾರಗಳನ್ನು ಜನಪ್ರಿಯಗೊಳಿಸಿದ ಅವನ ಸರಳತೆ ಅವನ ಸೌಜನ್ಯ ಅವನ ಪ್ರಾಮಾಣಿಕತೆ ಅವನಲ್ಲಿದ್ದಂತಹ ಕ್ಷಮಾ ಮನೋಭಾವ ಅವನಲ್ಲಿದ್ದಂತಹ ಕರುಣಾ ಮನೋಭಾವ ಒಟ್ಟಿನಲ್ಲಿ ಆತನ ವ್ಯಕ್ತಿತ್ವ ಯಾರಾದರೂ ಸರಿ ಬುದ್ಧನ ವ್ಯಕ್ತಿತ್ವಕ್ಕೆ ಮನಸೋಲ್ತಾ ಇದ್ರು ಬಹುಶಃ ನೀವು ಕೇಳಿರ್ಬೋದು ಅಮ್ರಪಾಲಿ ಎನ್ನುವಂತಹ ಒಬ್ಬ ನೃತ್ಯಗಾರ್ತಿ ಆಕೆ ಬುದ್ಧನ ವಿಚಾರಗಳಿಂದ ಮನಸೋತು ಬುದ್ಧನ ಅನುಯಾಯಿಯಾದ್ಲು ಇನ್ನೊಬ್ಬ ಅಂಗೂಲಿ ಮಾಲಾ ವಾಲ ಅಂತ ಹೇಳಿಬಿಟ್ಟು ಅಂದ್ರೆ ಸಿಕ್ಕದವರನ್ನೆಲ್ಲ ಕೊಂದು ಅವರ ಬೆರಳಿನ ಹಾರವನ್ನು ಮಾಡಿಕೊಳ್ತಿದ್ದಂತಹ ಒಬ್ಬ ದೊಡ್ಡ ದಕಾಯಿತ ಅವನು ಬುದ್ಧನ ವಿಚಾರಗಳಿಂದ ಪ್ರೇರೇಪಿತನಾಗಿ ಬುದ್ಧನ ಅನುಯಾಯಿಯಾದ ಅಂದ್ರೆ ಬುದ್ಧನ ವ್ಯಕ್ತಿತ್ವ ಅಷ್ಟು ಆಕರ್ಷಣೀಯವಾಗಿತ್ತು ಎಲ್ಲರನ್ನು ಸಂಮೋಹನಗೊಳಿಸುವಂತಹ ಒಂದು ಚಕಚಕ್ಯತೆ ಆತನಲ್ಲಿತ್ತು ಹಾಗಾಗಿ ಈ ಧರ್ಮ ಜನಪ್ರಿಯವಾಯಿತು ಇನ್ನೊಂದು ಸರಳವಾದ ತತ್ವಗಳು ನೋಡಿ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಬೌದ್ಧ ಧರ್ಮ ಸರಳವಾದ ವಿಚಾರಗಳನ್ನು ಹೇಳ್ತು ಏನೋ ಕೆಲಸಕ್ಕೆ ಬಾರದ ವಿಚಾರಗಳನ್ನು ಹೇಳಲಿಲ್ಲ ಯಾವುದೋ ಅರ್ಥವಾಗದ ಅಧ್ಯಾತ್ಮವನ್ನು ಹೇಳಲಿಲ್ಲ ಹಿಂಸೆಯನ್ನು ಮಾಡಬೇಡಿ ಆಸೆ ಪಡಬೇಡಿ ಆಸೆಗೆ ದುಃಖಕ್ಕೆ ಆಸೆಯೇ ಮೂಲ ಕಾರಣ ಈ ರೀತಿಯ ಸಾಮಾನ್ಯ ವಿಚಾರಗಳನ್ನು ಹೇಳಿದ್ದವರು ಆಮೇಲೆ ಸಾಮಾನ್ಯ ಜನರ ಭಾಷೆಯಲ್ಲಿ ಬೋಧನೆ ಮಾಡಿದರು ಪ್ರಾಕೃತ ಮಾಗದಿ ಅರ್ಧ ಮಾಗದಿ ಪಾಳಿ ಅಪಭ್ರಂಶ ಮುಂತಾದ ಸ್ಥಳೀಯ ಜನರ ಭಾಷೆಗಳು ಸಾಮಾನ್ಯ ಜನರು ಬಳಸ್ತಿದ್ದಂತಹ ಭಾಷೆಗಳು ಬುದ್ಧ ಸಂಸ್ಕೃತ ಭಾಷೆಯನ್ನು ಬಳಸಿ ಆತ ಜನರಿಗೆ ಬೋಧನೆಯನ್ನು ಮಾಡಲಿಲ್ಲ ಆದರೆ ಸಾಮಾನ್ಯ ಜನರ ಭಾಷೆಯನ್ನು ಬಳಸಿ ಬೋಧನೆ ಮಾಡ್ದ ಹಾಗಾಗಿ ಸಾಮಾನ್ಯ ಜನರಿಗೆ ಅರ್ಥವಾಯಿತು ಅವನೇನ್ ಹೇಳ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಆಮೇಲೆ ಸರ್ವರಿಗೂ ಸಮಾನತೆ ಆಲ್ ಆರ್ ಈಕ್ವಲ್ ಯಾವುದೇ ಜಾತಿ ಧರ್ಮ ಭೇದ ಇಲ್ಲ ಹೆಂಗಸರು ಗಂಡಸರು ಎನ್ನುವಂತಹ ಭೇದ ಭಾವ ಇಲ್ಲ ಸಮಾನತೆಯನ್ನು ಹೇಳ್ದ ಎಲ್ಲರಿಗೂ ಅವಕಾಶವಿತ್ತು ವೆಚ್ಚದಾಯಕವಾದುದಲ್ಲ ಯಜ್ಞ ಯಾಗ ಮಾಡಿ ಬಲಿ ಕೊಡಿ ಬ್ರಾಹ್ಮಣರಿಗೆ 1000 ಹಸುಗಳ ದಾನ ಮಾಡಿ ಇಷ್ಟು ಹಣ ಕೊಡಿ ಇಷ್ಟು ಹಿರಣ್ಯ ಅಥವಾ ಚಿನ್ನ ಎಲ್ಲೂ ಹೇಳಲಿಲ್ಲ ಆತ ಯಾವುದೇ ಸಂಸ್ಕಾರಗಳನ್ನು ಮಾಡಿ ಅಂತನೂ ಹೇಳಲಿಲ್ಲ ಈ ಸರಳವಾದ ಜೀವನ ಮಾಡಿದ್ರೆ ಸಾಕು ಮೋಕ್ಷ ವ್ಯಾಪಾರಿ ವರ್ಗದ ಬೆಂಬಲ ಮುಂದೆ
ವ್ಯಾಪಾರಿ ವರ್ಗ ಜನ ಬೌದ್ಧ ಧರ್ಮಕ್ಕೆ ಬೆಂಬಲವನ್ನು ಕೊಟ್ಟರು. ಅದರಲ್ಲಿಯೂ ಕುಶಾನರ ಕಾಲದಲ್ಲಿ ಈ ಒಂದು ಗಾಂಧಾರ ಕಲೆ ಏನು ಬೆಳೆಯಿತು ಅದು ಬೆಳೆಯೋಕ್ಕೆ ವ್ಯಾಪಾರಿ ವರ್ಗವೇ ಕಾರಣ. ಅವ್ರ ಹತ್ರ ಹಣ ಇತ್ತು ಬೌದ್ಧ ಧರ್ಮದ ಬೆಳವಣಿಗೆಗೆ, ಬೌದ್ಧ ಸಂಘಗಳ ಒಂದು ಸಕ್ರಿಯ ಚಟುವಟಿಕೆಗೆ ಅವರು ನೆರವಾದರು. ಆಮೇಲೆ ಪ್ರಾಣಿ ಬಲಿಗೆ ವಿರೋಧ, ಬುದ ಪ್ರಾಣಿ ಅತಿಯಾದ ಪ್ರಾಣಿ ಬಲಿಯನ್ನು ವಿರೋಧ ಮಾಡಿದ, ಮಾಂಸಾಹಾರ ಸೇವನೆಗೆ ಅವಕಾಶ ಕೊಟ್ಟ. ಹಾಗಂತ ಹೇಳಿಬಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಣಿ ಹಿಂಸೆಯನ್ನು ಮಾಡುವುದನ್ನು ಆತ ವಿರೋಧ ಮಾಡಿದ. ಹಾಗಾಗಿ ಜನ ಇವನ ಧರ್ಮದ, ಏಕೆಂದ್ರೆ ವೈದಿಕ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಪಶುಗಳ ಬಲಿ ಅತಿಯಾಗಿ ನಡೀತಾ ಇತ್ತು. ಹಾಗಾಗಿ ಯಾವಾಗ ಬಲಿ ಬೇಕಿಲ್ಲ ಅಂತ ಬುದ್ಧ ಹೇಳ್ದ, ಜನ ಅವನ ಧರ್ಮದ ಕಡೆಗೆ ತಿರುಗಿದರು. ಏ ಬಲಿಯೇ ಬೇಕಿಲ್ಲ, ಹಾಗೆಯೇ ಮೋಕ್ಷವನ್ನು ಸಾಧಿಸಬಹುದಂತೆ ಎನ್ನುವಂತಹ ಮನೋಭಾವ ಜನರಲ್ಲಿ ಬಂತು. ಹಾಗಾಗಿ ಬುದ್ಧನ ಅನುಯಾಯಿಗಳಾದರು. ಆಮೇಲೆ ವಿದ್ಯಾ ಕೇಂದ್ರಗಳ ಪಾತ್ರ, ಮುಂದೆ ಹಲವಾರು ವಿದ್ಯಾ ಕೇಂದ್ರಗಳು, ವಿಶ್ವವಿದ್ಯಾನಿಲಯಗಳು, ಪ್ರಾಚೀನ ವಿಶ್ವವಿದ್ಯಾನಿಲಯಗಳು ಬೌದ್ಧ ಧರ್ಮದ ಬೆಳವಣಿಗೆಗೆ ಕಾರಣವಾದ, ತಕ್ಷಶಿಲಾ ಇರ್ಬೋದು, ನಳಂದ ಇರ್ಬೋದು, ವದಂಪುರಿ ಇರ್ಬೋದು, ವಿಕ್ರಮಶಿಲಾ ಇರ್ಬೋದು, ಹೀಗೆ ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ ಬೌದ್ಧ ವಿಚಾರಗಳನ್ನು ಬೋಧಿಸುವ ಮೂಲಕ ಅದರ ಜನಪ್ರಿಯತೆ ಎನ್ನುವುದು ಆಯಿತು. ರಾಜರ ಪ್ರೋತ್ಸಾಹ, ಹಲವಾರು ರಾಜರುಗಳು ಬುದ್ಧನ ಜೀವಿತ ಕಾಲದಲ್ಲಿ ಮತ್ತು ತದನಂತರ ರಾಜರುಗಳು ಬೌದ್ಧ ಧರ್ಮದ ಬೆಳವಣಿಗೆಗೆ ಅವಕಾಶವನ್ನು ಮಾಡಿಕೊಟ್ರು, ಪ್ರೋತ್ಸಾಹವನ್ನು ಕೊಟ್ರು. ಅಜಾತಶತ್ರು, ಬಿಂಬಸಾರ ಇರಬಹುದು, ಆಮೇಲೆ ಅಶೋಕ, ಮೌರ್ಯ ಚಕ್ರವರ್ತಿ ಅಶೋಕ, ನೋಡಿ ಬೌದ್ಧ ಧರ್ಮವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂತಹ ಒಬ್ಬ ವ್ಯಕ್ತಿ, ಕನಿಷ್ಕ, ಕುಶಾನರ ದೊರೆಯಾದಂತಹ ಕನಿಷ್ಕ, ಆಮೇಲೆ ಹರ್ಷವರ್ಧನ, ಇವರೆಲ್ಲ ಬೌದ್ಧ ಧರ್ಮದ ಬೆಳವಣಿಗೆಗೆ, ಬೌದ್ಧ ಧರ್ಮದ ಏಳಿಗೆಗೆ ಶ್ರಮಿಸಿದರು. ಅಶೋಕ ತನ್ನ ಮಕ್ಕಳನ್ನು ಸೇರಿದಂತೆ ಹಲವರನ್ನು ಧರ್ಮ ಪ್ರಚಾರಕ್ಕಾಗಿ, ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಕಳುಹಿಸಿದ ಹೊರ ದೇಶಗಳಿಗೆಲ್ಲ. ಓಕೆ, ಬೌದ್ಧ ಸಂಘಗಳು, ಆಗಲೇ ಹೇಳ್ತಿದ್ನಲ್ಲ ನಾನು, ಭಿಕ್ಕು ಭಿಕ್ಷುಣಿಯರ ಒಂದು ಸಂಘಗಳು, ಅವು ಬೌದ್ಧ ಧರ್ಮವನ್ನು ಮೂಲೆ ಮೂಲೆಗೆ ಕೊಂಡೊಯ್ಯುವಂತಹ ಕೆಲಸವನ್ನು ಅವು ಮಾಡಿದವು. ಹಾಗಾಗಿ ಬೌದ್ಧ ಧರ್ಮ ಜನಪ್ರಿಯವಾಯಿತು. ಆಮೇಲೆ ಮೂರ್ತಿ ಪೂಜೆಗೆ ಅವಕಾಶ, ಬೌದ್ಧ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಅವಕಾಶ ಸಿಕ್ತು ತದನಂತರದ ಕಾಲದಲ್ಲಿ. ಮೊದಲಿರಲಿಲ್ಲ ಮೂರ್ತಿ ಪೂಜೆ, ಆದರೆ ಹೀನಯಾನ ಮಹಾಯಾನ ಅಂತ ಬೌದ್ಧ ಧರ್ಮ ಎರಡು ಪಂಥ ಏನಾಯಿತು, ಮಹಾಯಾನ ಪಂಥದವರು ಬೌದ್ಧನನ್ನು ಮನುಷ್ಯನ ರೂಪದಲ್ಲಿ ಪೂಜೆ ಮಾಡೋಕ್ಕೆ ಅವಕಾಶ ಅನ್ನೋದು ಸಿಕ್ತು. ಹಾಗಾಗಿ ಅದು ಇನ್ನೂ ಜನಪ್ರಿಯವಾಯಿತು. ಏಕೆಂದರೆ ನಾವು ಯಾವುದೋ ದೇವಸ್ಥಾನ ನೋಡಿ ಕೈ ಮುಕ್ಕೊಳ್ತೀವಿ, ಯಾವುದೋ ಮೂರ್ತಿ ನೋಡಿರೆ ಕೈ ಮುಕ್ಕೊಳ್ತೇವೆ, ಸುಮ್ಮನೆ ಇದ್ರೆ ನಾವು ಕೈ ಮುಗಿಯಲ್ಲ. ಏಕೆಂದ್ರೆ ನಮ್ಮ ನಂಬಿಕೆ ಏನು, ದೇವರು ಸರ್ವಾಂತರ್ಯಾಮಿ, ದೇವರು ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪಿ ಅಂತ ಹೇಳ್ತೀವಿ. ಆದ್ರೆ ನಮಗೆ ಮೂರ್ತಿ ಕಂಡ್ರೇನೆ ನಮಗೆ ನಮಸ್ಕಾರ ಮಾಡ್ಬೇಕು ಅನ್ನೋದು, ದೇವಸ್ಥಾನ ಬಂದ್ರೇನೆ ನಾವು ಅಡ್ಬೀಳ್ಬೇಕು ಅನ್ನೋದು. ಹಾಗಾಗಿ ಯಾವಾಗ ಮೂರ್ತಿ ಪೂಜೆ ಅವಕಾಶ ಸಿಕ್ತು ಹೆಚ್ಚಿನ ಅನುಯಾಯಿಗಳು ಬಂದ್ರು, ಅದರ ಬೆಳವಣಿಗೆ ಎನ್ನುವುದು ಆಯಿತು. ಓಕೆ, ನೆಕ್ಸ್ಟ್ ಒನ್, ಕಾಲಾನಂತರ ಬೌದ್ಧ ಧರ್ಮ ಭಾರತದಲ್ಲಿ ಕ್ಷೀಣಿಸ್ತಾ ಹೋಯ್ತು, ಅವನತಿ ಆಗ್ತಾ ಹೋಯ್ತು, ಅದರ ಪ್ರಭಾವ ಕಡಿಮೆ ಆಯಿತು, ಅದರ ಜನಪ್ರಿಯತೆ ಕಡಿಮೆ ಆಗ್ತಾ ಹೋಯ್ತು. ಸೊ ಅದಕ್ಕೆ ಕಾರಣಗಳೇನು ಅಂತ ನಾವು ನೋಡ್ತಾ ಹೋದ್ರೆ, ರಾಜಾಶ್ರಯ ಇಲ್ಲವಾದದ್ದು. ನೋಡಿ, ಒಬ್ಬ ಅಶೋಕ, ಒಬ್ಬ ಕನಿಷ್ಕ, ಒಬ್ಬ ಹರ್ಷ, ಅನಂತರ ಈ ಗುಪ್ತರ ಕಾಲದಲ್ಲಿ ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಲಿಲ್ಲ. ಅನಂತರ ಮುಸಲ್ಮಾನರ ಆಳ್ವಿಕೆ, ರಜಪೂತರ ಆಳ್ವಿಕೆ ಆರಂಭವಾಯಿತು. ಹಾಗಾಗಿ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ಇಲ್ಲವಾಯಿತು. ಹಾಗಾಗಿ ಅದರ ಕ್ಷೀಣತೆ ಆರಂಭವಾಯಿತು, ಅವನತೆ ಆರಂಭವಾಯಿತು, ಜನಪ್ರಿಯತೆ ಕಡಿಮೆ ಆಯಿತು. ಆಮೇಲೆ ಸಂಸ್ಕೃತ ಭಾಷೆಯ ಬಳಕೆ, ಅನಂತರದ ಕಾಲಘಟ್ಟದಲ್ಲಿ ಬೌದ್ಧ ಧರ್ಮೀಯರು ಸಹ ಸಂಸ್ಕೃತ ಭಾಷೆಯನ್ನು ಬಳಸೋಕೆ ಆರಂಭ ಮಾಡಿದರು. ಹಾಗಾಗಿ ಸಾಮಾನ್ಯ ಜನರಿಗೆ ಸಂಸ್ಕೃತ ಭಾಷೆ ಅರ್ಥವಾಗ್ತಿರ್ಲಿಲ್ಲ, ಹಾಗಾಗಿ ಅದರ ಜನಪ್ರಿಯತೆ ಕಡಿಮೆ ಆಯ್ತು. ಅಯ್ಯೋ ಹೋಗಪ್ಪ, ಇದೇನು ಅರ್ಥನೇ ಆಗಲ್ಲ ನಮಗೆ ಅಂತ ಜನ ದೂರವಾಗೋಕೆ ಶುರು ಮಾಡಿಕೊಂಡ್ರು. ಆಮೇಲೆ ಬೌದ್ಧ ಧರ್ಮದ ವಿಭಜನೆ, ನೋಡಿ ಈ ಒಂದು ಕನಿಷ್ಕನ ಕಾಲದಲ್ಲಿ ಬೌದ್ಧ ಧರ್ಮ ಎರಡು ಪಂಥಗಳಾಗಿ ವಿಭಜನೆಯಾಯಿತು, ಹೀನಯಾನ ಮತ್ತು ಮಹಾಯಾನ. ಹೀನಯಾನ ಅಂದ್ರೆ ಹಳೆಯ ಬುದ್ಧನ ವಿಚಾರಗಳನ್ನು ಆಚರಣೆ ಮಾಡ್ತಿದ್ದವರು, ಮಹಾಯಾನ ಅಂದ್ರೆ ಬದಲಾವಣೆಯನ್ನು ಬಯಸಿದಂತಹ ಜನ. ಹೀಗಾಗಿ ಹೀನಯಾನ ಮತ್ತು ಮಹಾಯಾನ ಎನ್ನುವಂತಹ ಪಂಥಗಳು ಹುಟ್ಟಿಕೊಂಡು ಮುಂದೆ ಅವುಗಳ ಬಗ್ಗೆ ಡೀಟೇಲ್ ಆಗಿ ನಾವು ಮಾತನಾಡ್ತೇವೆ. ಈ ಒಂದು ಹೀನಯಾನ ಮಹಾಯಾನಗಳ ನಡುವೆ ಸಂಘರ್ಷ, ಹೋರಾಟ ಎನ್ನುವುದೆಲ್ಲ ಏನಾಯಿತು. ಹಾಗಾಗಿ ಜನರಿಗೂ ಈ ಧರ್ಮದಲ್ಲಿ ನಂಬಿಕೆ ಎನ್ನುವುದು ಕಡಿಮೆಯಾಗೋಕ್ಕೆ, ಆಸಕ್ತಿ ಎನ್ನುವುದು ಕಡಿಮೆಯಾಗೋಕ್ಕೆ ಕಾರಣವಾಯಿತು. ಆಮೇಲೆ ಬೌದ್ಧ ಸಂಘಗಳ ಅಧೋಗತಿ, ನೋಡಿ ಈ ಭಿಕ್ಕುಗಳು ಭಿಕ್ಷುಣಿಯರು ಇದ್ದಂತಹ ಈ ಒಂದು ಸಂಘಗಳೇನಿದ್ದೋ ಕಾಲಾನಂತರ, ಮೊದಲು ತುಂಬಾ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೋ, ಆದರೆ ಕಾಲಾನಂತರ ಈ ಒಂದು ಸಂಘಗಳು ಅಧೋಗತಿಯ ದಾರಿಯನ್ನು ಹಿಡಿದೋ,
ಭ್ರಷ್ಟಾಚಾರ, ಅನೈತಿಕತೆ, ಆಮೇಲೆ ಭೋಗವಿಲಾಸದ ಜೀವನ, ಇವೆಲ್ಲವೂ ಬೌದ್ಧ ಸಂಘಗಳಲ್ಲಿ ಜಾರಿಗೆ ಬಂದು, ಹಾಗಾಗಿ ಅವರು ಧರ್ಮ ಪ್ರಚಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡದೆ ವೈಯಕ್ತಿಕ ವಿಚಾರಗಳಿಗೆ, ಭೋಗವಿಲಾಸದ ಜೀವನಕ್ಕೆ ಶರಣಾದರು. ಹಾಗಾಗಿ ಬೌದ್ಧ ಧರ್ಮ ಕ್ಷೀಣಿಸ್ತಾ ಹೋಯಿತು. ಆಮೇಲೆ ಮೂರ್ತಿ ಪೂಜೆ ಮತ್ತು ಸಂಸ್ಕಾರಗಳು, ಬೌದ್ಧ ಧರ್ಮದಲ್ಲಿ ಕ್ರಮೇಣವಾಗಿ ಮೂರ್ತಿ ಪೂಜೆ ಮತ್ತು ಸಂಸ್ಕಾರಗಳು, ಅರ್ಥವಿಲ್ಲದ ಕಂದಾಚಾರಗಳು ಆರಂಭವಾದವು. ಹಾಗಾಗಿ ಇದು ಸಹ ಒಂದು ವೈದಿಕ ಧರ್ಮದ ರೀತಿಯಲ್ಲಿ ಬೆಳೆಯೋಕ್ ಶುರುವಾಯಿತು. ಹಾಗಾಗಿ ಜನ ದೂರವಾದರು. ರಜಪೂತರ ಏಳಿಗೆ, ಅವರು ಕ್ಷತ್ರಿಯರು, ಬುದ್ಧನ ವಿಚಾರಗಳಲ್ಲಿ ಬೌದ್ಧ ಧರ್ಮದಲ್ಲಿ ನಂಬಿಕೆ ಇಲ್ಲದಂತಹ ಜನ, ಹಾಗಾಗಿ ಅವರು ಬೌದ್ಧ ಧರ್ಮದ ಬೆಳವಣಿಗೆಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ ಭಾರತದಲ್ಲಿ. ಮತ್ತು ವಿದೇಶಿ ಆಕ್ರಮಣಗಳು, ಅದು ಹುಣರ ದಾಳಿ ಇರ್ಬೋದು, ಇತರೆ ಇಂಡೋ ಬ್ಯಾಕ್ಟೀರಿಯನ್ನರ ದಾಳಿಗಳಿರ್ಬಹುದು, ಅನಂತರ ಮುಸಲ್ಮಾನರ ದಾಳಿ ಇರಬಹುದು. ಹೀಗಾಗಿ ಈ ಒಂದು ವಿದೇಶಿ ಆಕ್ರಮಣಗಳು ಸಹ ಬೌದ್ಧ ಧರ್ಮದ ಅವನತಿಗೆ ಕಾರಣವಾಯಿತು. ಬೌದ್ಧ ಸಂಘಗಳನ್ನು ಅವರು ಹಾಳು ಮಾಡಿದರು, ಬೌದ್ಧ ಶಿಕ್ಷಣ ಕೇಂದ್ರಗಳನ್ನು ಅವರು ಹಾಳು ಮಾಡಿದರು. ಹೀಗಾಗಿ ಬೌದ್ಧ ಧರ್ಮ ಕ್ಷೀಣಿಸ್ತಾ ಹೋಯಿತು. ಆಮೇಲೆ ಬೌದ್ಧ ಸಂಘಗಳಲ್ಲಿ ಸ್ತ್ರೀಯರ ಪ್ರವೇಶ ನೋಡಿ, ಬೌದ್ಧ ಸಂಘಗಳಲ್ಲಿ ಸ್ತ್ರೀಯರಿಗೂ ಅವಕಾಶ ಮಾಡಿಕೊಡಲಾಗಿತ್ತು ಅಂತ ನಾನು ಹೇಳಿದೆ. ಸೊ ಸ್ತ್ರೀಯರ ಒಂದು ಎಂಟ್ರಿಯಿಂದ ಬೌದ್ಧ ಸಂಘಗಳು ಅಧೋಗತಿಯನ್ನು ಹಿಡಿದೋ ಅಂತ ಹೇಳ್ತಾರೆ. ಅದು ಎಸ್ಟ್ರೋಮೆಟಿಕ್ ಸರಿನೋ ಏನೋ, ಚರ್ಚೆ ಅದರ ಬಗ್ಗೆ ಇದೆ. ಆದರೆ ಆರಂಭದಲ್ಲಿ ಬುದ್ಧನೂ ಸಹ ಮಹಿಳೆಯರನ್ನು ಬೌದ್ಧ ಧರ್ಮಕ್ಕೆ ಸೇರಿಸುವುದರಲ್ಲಿ ಬುದ್ಧನಿಗೆ ಆಸಕ್ತಿ ಇರಲಿಲ್ಲ. ಬುದ್ಧನ ನಂಬಿಕೆ ಏನಂದ್ರೆ, ಒಂಚೂರು ಹೇಳ್ತೀನಿ ಕೇಳಿ, ಮಹಿಳೆಯರ ಬಗ್ಗೆ ಬುದ್ಧ ಹೇಳ್ತಾನೆ ಎಲ್ಲೋ ಒಂದ್ ಕಡೆ, ನೀರಿನಲ್ಲಿ ಇರುವಂತಹ ಮೀನಿನ ಹೆಜ್ಜೆ ಗುರುತನ್ನು ನಾವು ಕಂಡುಹಿಡಿಯಬಹುದು, ಆದರೆ ಮಹಿಳೆಯ ಮನಸ್ಸಿನ ಆಂತರ್ಯವನ್ನು ಕಂಡುಹಿಡಿಯೋಕೆ ಸಾಧ್ಯವಿಲ್ಲ ಅಂತ ಬುದ್ಧ ಒಂದ್ ಕಡೆ ಹೇಳ್ತಾನೆ. ಇನ್ನೊಂದ್ ಕಡೆ ಬುದ್ಧನ ತುಂಬಾ ನಿಕಟವಾದಂತಹ ಒಬ್ಬ ಶಿಷ್ಯ, ಪಟ್ಟಾ ಶಿಷ್ಯ ಆನಂದ ಅಂತ ಇದ್ದ. ಆನಂದ ಒಮ್ಮೆ ಬುದ್ಧನನ್ನು ಕೇಳ್ತಾನೆ, ಗುರುವೇ, ನಾವು ಮಹಿಳೆಯರ ಕಡೆಗೆ ಹೇಗೆ ನಡೆದುಕೊಳ್ಳಬೇಕು ಅಂತ. ಬುದ್ಧ ಹೇಳ್ತಾನೆ, ಡೋಂಟ್ ಲುಕ್ ಅಟ್ ದೆಮ್, ಅಂದ್ರೆ ಮಹಿಳೆಯರ ಕಡೆಗೆ ನೋಡಬೇಡಿ. ಆನಂದನಿಗಿನ್ನೂ ಆಶ್ಚರ್ಯ ಜಾಸ್ತಿ ಆಯ್ತು. ನೋಡಿದ್ರೆ ಏನಾಗುತ್ತೆ ಇವ್ರುಗಳೇ, ಮಾತಾಡಬೇಡಿ, ಓಕೆ, ಏನೋ ನೋಡಿರಿ ಅಲ್ವಾ, ಮಾತಾಡಬೇಡಿ. ಆನಂದನ ಆಶ್ಚರ್ಯ ಇನ್ನೂ ಹೆಚ್ಚಾಯ್ತು. ಮಾತಾಡಿರಿ, ಏನಾಗುತ್ತೆ ಗುರುವೇ? ಬುದ್ಧ ಹೇಳ್ತಾನೆ ಕೊನೆಗೆ, ಅದ್ ನಿನ್ನ ಕೊನೆ ಅಂತ ಹೇಳ್ತಾನೆ. ಅಂದ್ರೆ ನಾನೇನ್ ಕೇಳಿದೆ ಅಂದ್ರೆ, ಆರಂಭದಲ್ಲಿ ಮಹಿಳೆಯರ ಬಗ್ಗೆ ಬುದ್ಧನ ಒಂದು ನಿಲುವು ಏನಿತ್ತು ಅಂತ ನಾನು ಹೇಳಿದೆ. ಕ್ರಮೇಣ ಅದು ಬದಲಾಯಿತು. ಮಹಿಳೆಯರಿಗೂ ಆತ ಬೌದ್ಧ ಸಂಘಗಳಲ್ಲಿ ಅವಕಾಶ ಮಾಡಿಕೊಟ್ಟ. ಆದ್ರೆ ಮುಂದೆ ಈ ಬೌದ್ಧ ಸಂಘಗಳ ಅಧೋಗತಿಗೆ ಸ್ತ್ರೀಯರ ಪ್ರವೇಶವೂ ಕಾರಣವಾಯಿತು ಎನ್ನುವುದು ವಿದ್ವಾಂಸರ ಒಂದು ಅಭಿಪ್ರಾಯ. ಸೊ ಹೀಗೆ ನಾನು ಈ ಪಟ್ಟಿ ಮಾಡಿದ ರೀತಿ ಹಲವಾರು ಕಾರಣಗಳು ಬೌದ್ಧ ಧರ್ಮದ ಅವನತಿಗೆ ಕಾರಣವಾದೋ. ಆದರೆ ಬೌದ್ಧ ಧರ್ಮ ಭಾರತದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗಲಿಲ್ಲ. ಇವತ್ತಿಗೂ ಭಾರತದಲ್ಲಿ ಬೌದ್ಧ ಧರ್ಮ ಇದೆ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 7-10% ಬೌದ್ಧ ಧರ್ಮೀಯರಿದ್ದಾರೆ. ಆದರೆ ಬೌದ್ಧ ಧರ್ಮ ವಿದೇಶಗಳಲ್ಲಿ ಹೆಚ್ಚು ಪ್ರಬಲವಾಗಿ ನೆಲೆಯೂರಿದೆ. ಶ್ರೀಲಂಕಾ, ಬರ್ಮಾ, ಚೀನಾ, ಜಪಾನ್ ಮುಂತಾದ ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ಮತ್ತು ಪಾಶ್ಚಾತ್ಯ ದೇಶಗಳಲ್ಲಿಯೂ ಇವತ್ತು ಬೌದ್ಧ ಧರ್ಮ ಬಹು ಪ್ರಬಲವಾದಂತಹ ಜನಪ್ರಿಯವಾದಂತಹ ಧರ್ಮವಾಗಿ ಇದೆ. ಆದರೆ ತನ್ನ ಹುಟ್ಟೂರಾದ ಭಾರತದಲ್ಲಿ ಅದರ ಪ್ರಭಾವ ಕಡಿಮೆಯಾಗಿದೆ, ಅದರ ಅನುಯಾಯಿಗಳ ಸಂಖ್ಯೆ ಕಡಿಮೆಯಾಗಿದೆ. ರೈಟ್. ಕೊನೆಯದಾಗಿ ಬೌದ್ಧ ಧರ್ಮದ ಕೊಡುಗೆಗಳೇನು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಈ ಒಂದು ಬೌದ್ಧ ಧರ್ಮ ಭಾರತದ ಸಂಸ್ಕೃತಿಗೆ, ಭಾರತದ ಸಾಂಸ್ಕೃತಿಕ ಜೀವನಕ್ಕೆ ಏನು ಕೊಡುಗೆಯನ್ನು ಕೊಡ್ತು ಅಂತ ನಾವು ನೋಡ್ತಾ ಹೋದ್ರೆ, ಒಂದು ಮುಕ್ತಿಗೆ ಸರಳವಾದಂತಹ ಒಂದು ಮಾರ್ಗ. ವೈದಿಕ ಧರ್ಮ ಹೇಳಿದ ಪ್ರಕಾರ ಯಜ್ಞ ಮಾಡಬೇಕು, ಯಾಗ ಮಾಡಬೇಕು, ಬಲಿ ಕೊಡಬೇಕು, ಅತಿಯಾದಂತಹ ದಾನವನ್ನು ಪುರೋಹಿತರಿಗೆ ಕೊಡಬೇಕು ಅಂತ ಏನು ಹೇಳಲಿಲ್ಲ. ಸರಳವಾದಂತಹ ಮಾರ್ಗ, ಬುದ್ಧನ ವಿಚಾರಗಳನ್ನು, ಮಧ್ಯಮ ಮಾರ್ಗವನ್ನು ನೀವು ಆಚರಣೆ ಮಾಡಿದರೆ ಸಾಕು, ಪ್ರತಿಯೊಬ್ಬರೂ ಮೋಕ್ಷವನ್ನು ಪಡೆಯಬಹುದು ಎನ್ನುವುದು ಬುದ್ಧನ ನಿಲುವು. ಸರಳವಾದಂತಹ, ಪರಿಶುದ್ಧವಾದಂತಹ, ಪವಿತ್ರವಾದಂತಹ ಜೀವನವನ್ನು ಮಾಡುವುದರಿಂದ ಮೋಕ್ಷವನ್ನು ಎಲ್ಲರೂ ಸಾಧಿಸಬಹುದು. ಜಾತಿ ಧರ್ಮ ಬಿಟ್ಟು, ಜಾತಿ ಧರ್ಮಾತೀತವಾಗಿ
ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಬೌದ್ಧ ಧರ್ಮ ಸಾರಿ ಮೋಕ್ಷಕ್ಕೆ ಅರ್ಹರು ಅಂತ ಹೇಳಿರು. ಅದು ಅವರ ಬಹುದೊಡ್ಡ ಕೊಡುಗೆ ಭಾರತೀಯ ಸಂಸ್ಕೃತಿಗೆ, ಭಾರತೀಯ ಧಾರ್ಮಿಕ ರಂಗಕ್ಕೆ, ಭಾರತೀಯ ಆಧ್ಯಾತ್ಮಿಕ ಜೀವನಕ್ಕೆ ಅಂತ ನಾವು ಹೇಳ್ಬೋದು. ಮತ್ತು ಅಹಿಂಸಾ ತತ್ವ, ಬುದ್ಧನೂ ಸಹ ಅಹಿಂಸೆಯನ್ನು ಹೇಳಿದ, ಅತಿಯಾದ ಹಿಂಸೆಯನ್ನು ಆತ ಎಲ್ಲೂ ಪ್ರತಿಪಾದನೆ ಮಾಡಿಲ್ಲ. ಹಾಗಾಗಿ ಅದು ಸಹ ಭಾರತೀಯ ಸಂಸ್ಕೃತಿಗೆ ಬುದ್ಧನ ಒಂದು ಕೊಡುಗೆ. ಓಕೆ, ಅದಲ್ಲದೆ ಸಾಹಿತ್ಯಿಕವಾಗಿ ಆಡು ಭಾಷೆಯಲ್ಲಿ, ಜನಸಾಮಾನ್ಯರ ಭಾಷೆಯಲ್ಲಿ, ಹಲವಾರು ಭಾರತೀಯ ಭಾಷೆಗಳಲ್ಲಿ ಸಾಕಷ್ಟು ಸಾಹಿತ್ಯ ಎನ್ನುವುದು ರಚನೆಯಾಯಿತು ಬೌದ್ಧ ಧರ್ಮದ ಒಂದು ಪ್ರಭಾವದಿಂದ. ಅದು ತ್ರಿಪಿಟಕಗಳಿರಬಹುದು, ಜಾತಕ ಕಥೆಗಳಿರಬಹುದು, ಮಿಲಿಂದ ಪನ್ನ ಇರಬಹುದು, ದೀಪವಂಶ, ಮಹಾವಂಶ ಮುಂತಾದ ಹಲವಾರು ಬೌದ್ಧ ಗ್ರಂಥಗಳು ಮತ್ತು ಇತರೆ ಸಾಹಿತ್ಯ ರಾಶಿ ಬೆಳವಣಿಗೆಯಾಯಿತು. ಇದು ಬೌದ್ಧ ಧರ್ಮ ಸಾಹಿತ್ಯಕ್ಕೆ ಕೊಟ್ಟಂತಹ ಒಂದು ಕೊಡುಗೆ. ಓಕೆ, ಅಶ್ವಘೋಷ, ನಾಗಾರ್ಜುನ, ವಸುಮಿತ್ರ ಮುಂತಾದ ಹಲವಾರು ಸಾಹಿತ್ಯ ದಿಗ್ಗಜರು ಇದ್ರು, ಬೌದ್ಧ ಧರ್ಮದ ಬಗ್ಗೆ ಬಹುದೊಡ್ಡ ಒಂದು ಆಸಕ್ತಿಯನ್ನು ಹೊಂದಿದ್ದವರು, ಜ್ಞಾನವನ್ನು ಹೊಂದಿದ್ದವರು, ಸಾಹಿತ್ಯ ಕೃಷಿಯನ್ನು ಮಾಡಿದವರು ಇವರೆಲ್ಲ. ಸೊ ಸಾಹಿತ್ಯಕ್ಕೆ ಬೌದ್ಧ ಧರ್ಮದ ಕೊಡುಗೆ ಅಪಾರವಾದದ್ದು. ಇದಲ್ಲದೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬೌದ್ಧ ಧರ್ಮದ ಕೊಡುಗೆ ನಿಜವಾಗಿಯೂ ಅಪಾರವಾದದ್ದು. ಇವತ್ತಿಗೂ ಸಹ ಬೌದ್ಧ ಧರ್ಮದ ಒಂದು ಸ್ಮಾರಕಗಳನ್ನು ನಾವು ಭಾರತಾದ್ಯಂತ ನಾವು ಕಾಣ್ತೇವೆ. ಈ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ನಾನು ಒಂದೊಂದೇ ಸೂಕ್ಷ್ಮವಾಗಿ ಹೇಳ್ತೀನಿ, ಮುಂದೆ ಡೀಟೇಲ್ ಆಗಿ ಮಾತನಾಡೋಣ. ಸ್ತೂಪಗಳು, ಸ್ತೂಪಗಳು ಅಂದ್ರೆ ಬುದ್ಧ ಅಥವಾ ಬುದ್ಧನ ಅವಶೇಷಗಳ ಮೇಲೆ ಕಟ್ಟಿದಂತಹ ಅರ್ಧ ಗೋಳಾಕಾರದ ಕಟ್ಟಡ. ನಾನು ಮುಂದೆ ತೋರಿಸ್ತೇನೆ ನೋಡಿ. ನೋಡಿ, ಇದನ್ನು ನಾವು ಮೇಲಿನ ಎರಡು ಚಿತ್ರ ನೋಡಿ, ಇದನ್ನು ನಾವು ಸ್ತೂಪ ಅಂತ ಹೇಳ್ತೇವೆ. ಅರ್ಧ ಗೋಳಾಕಾರದ ಕಟ್ಟಡ, ಸುತ್ತಲೂ ಪ್ರದಕ್ಷಿಣೆ ಮಾಡೋಕೆ ಮೇಲತ್ತೋಕೆ ಮೆಟ್ಲಿದೆ, ಪ್ರದಕ್ಷಿಣೆ ಮಾಡುವಂತಹ ಒಂದು ಜಾಗ ಇದು ಸಾಂಚಿ ಸ್ತೂಪ. ಓಕೆ, ಸೊ ಸ್ತೂಪಗಳು ಬುದ್ಧ ಅಥವಾ ಅವನ ಅವಶೇಷಗಳ ಮೇಲೆ, ಅವನ ಉಗುರೋ ಅವನ ಬೂದಿನೋ ಅದರ ಮೇಲೆ ಕಟ್ಟಿದ ಅರ್ಧ ಗೋಳಾಕಾರದ ಕಟ್ಟಡ ಅಂದ್ರೆ ಸಮಾಧಿ, ಅಥವಾ ಬುದ್ಧನ ಅನುಯಾಯಿಗಳ ಮೇಲೆ ಕಟ್ಟಿದಂತಹ ಸಮಾಧಿಯನ್ನೇ ನಾವು ಸ್ತೂಪ ಅಂತ ಕರಿತೇವೆ. ಭಾರತದ ಹಲವೆಡೆ ಈ ಒಂದು ಸ್ತೂಪಗಳಿದ್ದಾವೆ. ಅಶೋಕ ಸುಮಾರು 84,000 ಸ್ತೂಪಗಳನ್ನು ನಿರ್ಮಾಣ ಮಾಡಿದ ಅಂತ ಹೇಳ್ತಾರೆ. ಸಾಂಚಿ ಸ್ತೂಪ ತುಂಬಾ ಪ್ರಮುಖವಾದದ್ದು. ನಾನೀಗ ತೋರಿಸಿದ್ದದು ಸಾಂಚಿ ಸ್ತೂಪ. ಸೊ ಸಾಂಚಿ, ಅಮರಾವತಿ, ನಾಗಾರ್ಜುನ ಕೊಂಡ, ಇಲ್ಲೆಲ್ಲ ಬೌದ್ಧ ಧರ್ಮದ ಸ್ತೂಪಗಳನ್ನು ನಾವು ಕಾಣ್ತೇವೆ. ಅದ್ಭುತ ಕೊಡುಗೆಗಳು ಬೌದ್ಧ ಧರ್ಮದ್ದು ಕಲೆಗೆ, ವಾಸ್ತುಶಿಲ್ಪಕ್ಕೆ. ಮತ್ತು ಚೈತ್ಯಾಲಯಗಳು, ಚೈತ್ಯಾಲಯ ಅಂದ್ರೆ ಬೌದ್ಧ ಧರ್ಮದ ಒಂದು ಪ್ರಾರ್ಥನಾ ಕೇಂದ್ರಗಳು. ನೋಡಿ, ತೋರಿಸ್ತೇನೆ ಅದನ್ನು. ನೋಡಿ, ಈ ಕೆಳಗಡೆಯ ಎರಡು ಚಿತ್ರ ಇದೆ. ಇದು ಮೊದಲನೆಯ ಒಂದು ಚೈತ್ಯಾಲಯ, ಹೊರಗಡೆಯಿಂದ ಹೀಗೆ ಕಾಣುತ್ತೆ. ಅಂದ್ರೆ ಪರ್ವತದ ಬಂಡೆಯನ್ನು ಕೊರೆದು ಹೀಗೆ ಮಾಡಿರ್ತಾರೆ. ಇದು ಒಳಗಡೆ ಹೀಗಿರುತ್ತೆ. ನೋಡಿ, ಹಿಂದೆ ಒಂದು ಸ್ತೂಪ ಇದೆ, ಎರಡು ಕಡೆ ಪಿಲ್ಲರ್ಗಳಿದ್ದಾವೆ, ಮೇಲೆ ನೋಡಿ ಬಂಡೆಯನ್ನು ಕೊರೆದು ಮಾಡಿರೋದು. ಈ ಹಳೆ ಮನೆಗಳಲ್ಲಿ ಹೀಗೆ ಬಗ್ಸಿ ಮರವನ್ನು ಹಾಕಿ ಕಟ್ಟಿರೋರಲ್ಲ ಗುಡಿಸಲು, ಆ ರೀತಿಯಲ್ಲಿಯೇ ಅದನ್ನು ಬಂಡೆಯನ್ನು ಕೊರೆದು ಚೈತ್ಯಾಲಯಗಳನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಸೊ ಅದು ಬೌದ್ಧ ಧರ್ಮದ ಪೂಜಾ ಸ್ಥಳಗಳು, ಪ್ರಾರ್ಥನಾ ಸ್ಥಳಗಳು, ಅವುಗಳನ್ನು ನಾವು ಚೈತ್ಯಾಲಯ ಅಂತ ಕರಿತೇವೆ. ಅದನ್ನು ನಾವು ಕಾರ್ಲೆ, ಬಾರಹತ್, ನಾಸಿಕ್, ಬಾಜ್, ಕನ್ನೇರಿ, ಅಜಂತ, ಎಲ್ಲೋರಾ ಮುಂತಾದ ಕಡೆ ಎಲ್ಲ ಈ ಒಂದು ಬೌದ್ಧ ಚೈತ್ಯಾಲಯಗಳನ್ನು ಕಾಣುತ್ತೇವೆ. ಅವು ಬೌದ್ಧ ಧರ್ಮ ಈ ಒಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಅದ್ಭುತವಾದಂತಹ ಒಂದು ಕೊಡುಗೆ ಅಂತ ನಾವು ಹೇಳಬಹುದು. ಇದಲ್ಲದೆ ವಿಹಾರಗಳು, ವಿಹಾರಗಳು ಅಂದ್ರೆ ಬೌದ್ಧ ಧರ್ಮೀಯರ, ಬೌದ್ಧ ಸನ್ಯಾಸಿಗಳ ಮೇಲಿನ ಎರಡನ್ನು ನೋಡಿ. ನೋಡಿ, ಇದು ಅಷ್ಟೇ, ಬಂಡೆಯನ್ನು ಕೊರೆದು ಕಲ್ಲಿನಲ್ಲಿ ಮಾಡಿರುವಂತಹ ಒಂದು ರೀತಿಯ ಕಟ್ಟಡಗಳು, ಮನೆಗಳ ರೀತಿಯಲ್ಲಿ. ಇದರ ಒಳಭಾಗ ಇದು, ಇಲ್ಲಿ ಬೌದ್ಧ ಸನ್ಯಾಸಿಗಳು ಮಳೆಗಾಲದಲ್ಲಿ ಉಳ್ಕೊಳ್ತಾ ಇದ್ರು. ಬೇರೆ ಕಾಲದಲ್ಲಿ ಅವರು ಪರ್ಯಟನೆ ಮಾಡಿ ಧರ್ಮ ಪ್ರಚಾರ ಮಾಡ್ತಾ ಇದ್ರು, ಮಳೆಗಾಲದಲ್ಲಿ ಅವರು ಇಲ್ಲಿ ಉಳ್ಕೊಳ್ತಾ ಇದ್ರು. ಸೊ ಅವರ ವಿಶ್ರಾಂತಿ ಧಾಮಗಳು, ಅದನ್ನೇ ವಿಹಾರಗಳು ಅಂತ ಕರೀತಾರೆ. ಅಜಂತ, ಎಲ್ಲೋರ, ಎಲ್ಲಾ ಕಡೆ ಈ ಬೌದ್ಧ ವಿಹಾರಗಳನ್ನು ನಾವು ಕಾಣ್ತೇವೆ. ಓಕೆ, ಒಂದೇ ಒಂದು ಸೆಕೆಂಡ್. ಬೌದ್ಧ ವಿಹಾರಗಳನ್ನು ನಾವು ಎಲ್ಲಾ ಕಡೆ ನಾವು ಕಾಣ್ತೇವೆ. ಸೊ ವಿಹಾರಗಳವು. ಇವಲ್ಲದೆ ಶಿಲ್ಪಕಲೆ, ಬುದ್ಧನ
ಬೌದ್ಧ ಧರ್ಮದ ಬಗ್ಗೆ ಬುದ್ಧನ ಜೀವನಕ್ಕೆ ಸಂಬಂಧಿಸಿದಂತಹ ಒಂದು ಶಿಲ್ಪಕಲೆ ಪ್ರಾಚೀನ ಕಾಲದಿಂದ ನಾವು ಕಾಣುತ್ತೇವೆ. ಅಜಂತ ಎಲ್ಲೋರಾದಲ್ಲಿ ಇರಬಹುದು, ಓಕೆ, ಅಲ್ಲೆಲ್ಲ. ಆಮೇಲೆ ಗಾಂಧಾರ ಶಿಲ್ಪಕಲೆ ಇರಬಹುದು, ಅನಿಷ್ಕನ ಕಾಲದಲ್ಲಿ ಗಾಂಧಾರ ಶಿಲ್ಪಕಲೆ ಎನ್ನುವುದು ಬೆಳೆಯಿತು. ಬುದ್ಧನ ಒಂದು ಶಿಲ್ಪಗಳನ್ನು, ಅವನ ಆಳೆತ್ತರದ ಶಿಲ್ಪಗಳನ್ನು, ಧ್ಯಾನದಲ್ಲಿ ಕುಳಿತಿರುವಂತಹ ಶಿಲ್ಪಗಳನ್ನು, ತಪಸ್ಸು ಮಾಡುತ್ತಿರುವಂತಹ ಶಿಲ್ಪಗಳನ್ನು ಮತ್ತು ಶಿಲ್ಪ ಪಟ್ಟಿಕೆಗಳನ್ನು ತಯಾರು ಮಾಡಲಾಯಿತು ಗುಪ್ತರ ಕಾಲದಲ್ಲಿಯೂ. ಹೀಗೆ ಶಿಲ್ಪಕಲೆ ಮತ್ತು ಚಿತ್ರಕಲೆ, ಅಜಂತ ಎಲ್ಲೋರ ಮತ್ತು ಬಾಗ್ ಗ್ವಾಲಿಯರ್ ಮುಂತಾದ ಕಡೆ ಚಿತ್ರಕಲೆ. ಇಲ್ಲಿ ನೋಡಿ ನಾನು ಒಂದೆರಡು ಪಿಕ್ಚರ್ ಹಾಕಿದ್ದೀನಿ, ಅಜಂತಾದಲ್ಲಿ, ಅಜಂತಾದ ಗುಹಾಲಯಗಳಲ್ಲಿ ಇರುವಂತಹ ಒಂದು ಚಿತ್ರಕಲೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ್ದು, ಬುದ್ಧ ಅವನ ಅನುಯಾಯಿಗಳೊಂದಿಗೆ. ಓಕೆ, ಹೀಗೆ ಈ ಒಂದು ಅಜಂತ ಎಲ್ಲೋರ ಮುಂತಾದ ಕಡೆ, ಬಾಗ್ ಗ್ವಾಲಿಯರ್ ಅಲ್ಲೆಲ್ಲ ಈ ಒಂದು ಚಿತ್ರಕಲೆ ಎನ್ನುವುದು ಇದೆ, ಅದು ಸಹ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ್ದು. ಇದೆಲ್ಲ ಕಲೆಗೆ ಮತ್ತು ವಾಸ್ತುಶಿಲ್ಪಕ್ಕೆ ಬೌದ್ಧ ಧರ್ಮ ನೀಡಿದಂತಹ ಒಂದು ಕೊಡುಗೆ ಅಂತ ನಾವು ಹೇಳ್ಬೋದು. ಈ ಸ್ಮಾರಕಗಳನ್ನು ನಾವು ಇವತ್ತಿಗೂ ಸಹ ಕಾಣಬಹುದು. ಇದನ್ನು ನಾವು ಒಟ್ಟಾರೆಯಾಗಿ ಬೌದ್ಧ ಧರ್ಮ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದಂತಹ ಒಂದು ಕೊಡುಗೆ ಅಂತ ನಾವು ಹೇಳಬಹುದು. ರೈಟ್. ಸೊ ಇದಲ್ಲದೆ ನೀವು ಮತ್ತೊಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದು ಏನು ಅಂದ್ರೆ, ಈ ಒಂದು ಬೌದ್ಧ ಸಮ್ಮೇಳನಗಳು ಅಂತ ಹೇಳ್ಬಿಟ್ಟು, ಒಟ್ಟು ಒಂದು 5 ಬೌದ್ಧ ಸಮ್ಮೇಳನಗಳು ನಡೆದಿದ್ದು. ಮೊದಲನೆಯ ಒಂದು ಬೌದ್ಧ ಸಮ್ಮೇಳನ ಬುದ್ಧನ ಸಾವಿನ ಕೆಲವೇ ವಾರಗಳ ನಂತರ ಇದು ನಡೆಯಿತು. ಅವನು ಮಹಾಪರಿನಿರ್ವಾಣವಾದ ಕೆಲವೇ ವಾರಗಳಲ್ಲಿ ಇದು ನಡೆಯಿತು. ಮಹಾಕಶ್ಯಪ ಎನ್ನುವವನು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದ. ಬುದ್ಧನ ಒಂದು ತತ್ವಗಳನ್ನು ಕ್ರೋಢೀಕರಿಸಬೇಕು ಅಂತ ಹೇಳಿಬಿಟ್ಟು ಈ ಒಂದು ಮೊದಲನೇ ಬೌದ್ಧ ಸಮ್ಮೇಳನ ನಡೆದಿತ್ತು. ಅಜಾತಶತ್ರು, ಮಗಧದ ರಾಜ ಅಜಾತಶತ್ರು ಇದಕ್ಕೆ ಆತ ಎಲ್ಲ ಒಂದು ಆಶ್ರಯವನ್ನು ಮಾಡಿಕೊಟ್ಟಿದ್ದ. ಓಕೆ, ಎರಡನೆಯ ಬೌದ್ಧ ಸಮ್ಮೇಳನ ಎನ್ನುವುದು ವೈಶಾಲಿಯಲ್ಲಿ ನಡೆದಿತ್ತು, ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್. ಅದರಲ್ಲಿಯೂ ಸಹ ಬೌದ್ಧ ಭಿಕ್ಷುಗಳು ಈ ಒಂದು ಬುದ್ಧನ ವಿಚಾರಗಳನ್ನು ಕ್ರೋಢೀಕರಿಸಬೇಕು ಅಂತ ಹೇಳಿಬಿಟ್ಟು ವಿನಯ ಪೀಠಕ, ಸುತ್ತ ಪೀಠಕ ಇವುಗಳಲ್ಲಿ ಬುದ್ಧನ ವಿಚಾರಗಳನ್ನು ಕ್ರೋಢೀಕರಿಸುವಂತಹ, ಅದರ ಬಗ್ಗೆ ಚರ್ಚೆ ಮಾಡುವಂತಹ ಕೆಲಸವನ್ನು ಅದರಲ್ಲಿ ಮಾಡಿದರು, ಎರಡನೆಯ ಬೌದ್ಧ ಸಮ್ಮೇಳನದಲ್ಲಿ. ಮೂರನೆಯ ಬೌದ್ಧ ಸಮ್ಮೇಳನ ಅಶೋಕನ ಕಾಲದಲ್ಲಿ ನಡೆಯಿತು. ಅಶೋಕ ಚಕ್ರವರ್ತಿಯ ಆಶ್ರಯದಲ್ಲಿ ಇದು ನಡೆಯಿತು, ಪಾಟಲಿಪುತ್ರದಲ್ಲಿ. ಮೊಗ್ಗಲಿ ಪುತ್ತ ತಿಸ್ಸ ಎನ್ನುವವನು ಈ ಒಂದು ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ. ಬೌದ್ಧ ಭಿಕ್ಷುಗಳಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುವ ಸಲುವಾಗಿ ಮೂರನೇ ಬೌದ್ಧ ಸಮ್ಮೇಳನ ಎನ್ನುವುದು ನಡೆಯಿತು. ಇದಲ್ಲದೆ ನಾಲ್ಕನೆಯ ಬೌದ್ಧ ಸಮ್ಮೇಳನ ಕನಿಷ್ಕನ ಕಾಲದಲ್ಲಿ ನಡೆಯಿತು, ಕುಂಡಲಿ ಗ್ರಾಮದಲ್ಲಿ, ಕಾಶ್ಮೀರದ ಕುಂಡಲಿ ಗ್ರಾಮದಲ್ಲಿ ನಾಲ್ಕನೆಯ ಒಂದು ಬೌದ್ಧ ಸಮ್ಮೇಳನ ಎನ್ನುವುದು ನಡೆಯಿತು. ಕನಿಷ್ಕನ ಒಂದು ನೇತೃತ್ವದಲ್ಲಿ ಈ ಒಂದು ಬೌದ್ಧ ಸಮ್ಮೇಳನ ಎನ್ನುವುದು ನಡೆಯಿತು. ಆದರೆ ಬೌದ್ಧ ಧರ್ಮೀಯರಲ್ಲಿ, ಬೌದ್ಧ ಭಿಕ್ಷುಗಳಲ್ಲಿದ್ದಂತಹ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಈ ಒಂದು ನಾಲ್ಕನೆಯ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮ ಎರಡು ಪಂಥಗಳಾಗಿ, ಹೀನಯಾನ ಮತ್ತು ಮಹಾಯಾನ ಎಂಬ ಎರಡು ಪಂಥಗಳಾಗಿ ಅದು ಒಡೆದು ಹೋಯಿತು. ಇದು ನಾಲ್ಕನೆಯ ಬೌದ್ಧ ಸಮ್ಮೇಳನ. ಕೊನೆಯ ಒಂದು ಐದನೇ ಬೌದ್ಧ ಸಮ್ಮೇಳನ ವರ್ಧನರ ರಾಜನಾದಂತಹ ಹರ್ಷವರ್ಧನನ ಕಾಲದಲ್ಲಿ ಇದು ನಡೆಯಿತು. ಚೀನಿ ಯಾತ್ರಿಕ ಹುಯೆನ್ ಸಾಂಗ್ ಸಹ ಇದರಲ್ಲಿ ಭಾಗವಹಿಸಿದ್ದ, ಅದರ ಅಧ್ಯಕ್ಷತೆಯನ್ನು ಆತ ವಹಿಸಿದ್ದ. ಅಲ್ಲಿ ಬೌದ್ಧ ಸಮ್ಮೇಳನ ಎನ್ನುವುದು ನಡೆದಿತ್ತು. ಸೊ ಈ ಒಟ್ಟು 5 ಬೌದ್ಧ ಸಮ್ಮೇಳನಗಳು ನಡೆದಿದ್ದು ಅದನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಬಹುದು. ಸೊ ಹೀಗೆ ನಾನು ಬುದ್ಧನ ವಿಚಾರಗಳ ಬಗ್ಗೆ, ಬುದ್ಧನ ಮೂಲ ಜೀವನದ ಬಗ್ಗೆ, ಅವನ ಒಂದು ತತ್ವಗಳ ಬಗ್ಗೆ ಮತ್ತು ಬೌದ್ಧ ಧರ್ಮದ ಬೆಳವಣಿಗೆಯ ಬಗ್ಗೆ, ಅದರ ಅವನತಿಯ ಬಗ್ಗೆ ಮತ್ತು ಅದರ ಕೊಡುಗೆಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ಹಲವಾರು ವಿಚಾರಗಳನ್ನು ನಾನು ಹಂಚಿಕೊಂಡಿದ್ದೇನೆ. ಇದರ ಬಗ್ಗೆ ಯಾವುದೇ ರೀತಿಯ ಒಂದು ನಿಮಗೆ ಕ್ಲಾರಿಫಿಕೇಶನ್ ಬೇಕಂದ್ರೂ ಸಹ ನೀವು ಕೇಳಬಹುದು.